ಡಿಸೆಂಬರ್ 30 ದಾದಾನ 8ನೇ ಪುಣ್ಯದಿನ. ಅಭಿಮಾನಿಗಳನ್ನ ವಿಷ್ಣುದಾದ ಅಗಲಿದ ದಿನ. ಚಿತ್ರರಂಗ ದಿಗ್ಗಜನನ್ನ ಕಳೆದುಕೊಂಡ ದಿನ. ಸಾಹಸ ಸಿಂಹ ವಿಷ್ಣುವರ್ಧನ್ 200 ಸಿನಿಮಾದ ಸಂಭ್ರಮದಲ್ಲಿದ್ರು. ದಾದಾ ನಟಿಸಿದ ಆಪ್ತರಕ್ಷಕ ಕೆಲವೇ ದಿನಗಳಲ್ಲಿ ಅಭಿಮಾನಿಗಳನ್ನ ರಂಜಿಸೋಕೆ ರೆಡಿಯಾಗ್ತಾ ಇತ್ತು. ಸಾಹಸ ಸಿಂಹನ ಫ್ಯಾನ್ಸ್ ಕೂಡ ಅತ್ಯಂತ ಕಾತರದಿಂದ ಕಾದುಕೂತಿದ್ರು. 200ನೇ ಸಿನಿಮಾ ಆಗಿರೋದ್ರಿಂದಾಗಿ ದೊಡ್ಡ ಮಟ್ಟದಲ್ಲಿ ಬಿಡುಗಡೆಗೆ ಮತ್ತೊಂದು ತಂಡ ಸಿದ್ಧತೆಗಳನ್ನ ನಡೆಸಿತ್ತು. ಆದ್ರೆ ಇದೇ ಹೊತ್ತಲ್ಲಿ ಅಶುಭ ವಾರ್ತೆಯೊಂದು ಬೆಳ್ಳಂಬೆಳಕ್ಕೆ ಸಿಡಿಲಿನಂತೆ ಬಂದ ಪಳಿಸಿತ್ತು. ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೆಂದೇ ಪ್ರೀತಿಸೋದು ಎಂದು ನಿಮ್ಮನ್ನೇ. ಎಂದಿಗೂ ರಂಜಿಸುವ ಈ ಹಾಡು ಸಾಹಸ ಸಿಂಹನ ನಿಧನದ ಬಳಿಕ ಹೊರಬಿದ್ದಿತ್ತು. ಚಾಮುಂಡಿ ತಾಯಿ ಆಣೆ ನಾನೆಂದು ನಿಮ್ಮೋನೆ ಅಂತ ದಾದಾ ಹಾಡ್ತಾ ಇದ್ರೆ ಅವರ ಅಭಿಮಾನಿಗಳಲ್ಲಿ ಅಂದು ಕಣ್ಣೀರು. ಡಿಸೆಂಬರ್ 30, 2009 ಚಿತ್ರರಂಗಕ್ಕೆ ಕರಾಳ ದಿನ. ಡಿಸೆಂಬರ್ 30, 2009 ಡಾಕ್ಟರ್ ವಿಷ್ಣು ನಮ್ಮನ್ನ ಅಗಲಿದ ದಿನ. ಇನ್ನೊಂದು ದಿನ ಕಳೆದಿದ್ರೆ ಹೊಸ ವರ್ಷದ ಸಂಭ್ರಮದಲ್ಲಿ ಇರ್ತಾ ಇದ್ರು ದಾದಾ. ಅದಕ್ಕಾಗಿ ಮೈಸೂರಿನಿಂದ ಬೆಂಗಳೂರಿಗೆ ಬರೋಕೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ರು. ಮಗಳು ಕೀರ್ತಿಗೆ ಫೋನ್ ಮಾಡಿ ಅವರನ್ನು ಮೈಸೂರಿಗೆ ಬರುವಂತೆ ತಿಳಿಸಿದ್ರು. ಆದ್ರೆ ಆಗಿದ್ದೇ ಬೇರೆ. ಸಾಹಸ ಸಿಂಹ ಅವರ ಕುಟುಂಬಕ್ಕೂ ಅಭಿಮಾನಿಗಳಿಗೂ ದೊಡ್ಡ ಶಾಕ್ ಕೊಟ್ಬಿಟ್ಟಿದ್ರು. ದಾದಾಗೆ ಬಿಡುವು ಸಿಕ್ಕಾಗ್ಲೆಲ್ಲ ಸಿನಿಮಾ ನೋಡುವ ಹವ್ಯಾಸ ಇತ್ತು. ಒಳ್ಳೆ ಸಿನಿಮಾಗಳ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಆ ಸಿನಿಮಾವನ್ನ ತರಿಸಿಕೊಂಡು ಮನೆಯಲ್ಲೇ ನೋಡ್ತಾ ಇದ್ರು. ಇಲ್ಲಿಗೆ ಮುಗಿದು ಹೋಗ್ತಾ ಇರಲಿಲ್ಲ. ಆ ಚಿತ್ರದ ಬಗ್ಗೆ ತಮ್ಮ ಮಕ್ಕಳಿಗೆ ವಿವರಿಸಿ ಹೇಳ್ತಾ ಇದ್ರು. ಅವುಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳೇ ಹೆಚ್ಚಿದ್ದವು ಅನ್ನೋದು ವಿಶೇಷ. ಒಂದು ಸಿಂಹವನ್ನು ಹಿಡಿಯಲು 25 ಕುರಿಗಳು. ಅಣ್ಣ ಅವರ ಸಿನಿಮಾ ನೋಡ್ತಾ ಇದ್ರು ಸಾಹಸ ಸಿಂಹ. ವಿಷ್ಣು ದಾದಾಗೆ ವರನಟನ ಪಾತ್ರಗಳೇ ಪ್ರೇರಣೆ. ಸಾಯುವ ಮುನ್ನ ಮಗಳಿಗೆ ವಿಷ್ಣು ಹೇಳಿದ್ದೇನು? ನಿಮ್ಮ ಮಗನಾಗೆ ಹುಟ್ಟಿ ಅಣ್ಣನಾಗೆ ಕರ್ತವ್ಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ. ಸಾಹಸ ಸಿಂಹನಿಗೆ ವರನಟನ ಸಿನಿಮಾಗಳಂದ್ರೆ ಇಷ್ಟ ಇತ್ತು. ಸಿನಿಮಾಗಳಲ್ಲಿ ಅಣ್ಣ ಅವರ ಹಾವಭಾವಗಳನ್ನ ನೋಡಿ ಥ್ರಿಲ್ ಆಗ್ತಾ ಇತ್ತು. ಅದರಲ್ಲೂ ರಣಧೀರ ಕಂಠೀರವ ಹಾಗೂ ಶ್ರೀಕೃಷ್ಣ ದೇವರಾಯನಂತಹ ಸಿನಿಮಾಗಳು ವಿಷ್ಣುದಾದಾನಿಗೆ ಇಷ್ಟವಾಗ್ತಾ ಇತ್ತು. ಈ ಚಿತ್ರಗಳ ಬಗ್ಗೆ ತಮ್ಮ ಮಕ್ಕಳೊಂದಿಗೆ ಹೆಮ್ಮೆಯಿಂದ ಹೇಳಿಕೊಂಡಿದ್ದು ಇದೆ. ಸಮಕಾಲೀನ ಕವಿಗಳು ಕವಿಯ ಕೃತಿಯನ್ನು ಮೆಚ್ಚಿಕೊಂಡರೆ ಅದಕ್ಕಿಂತ ಬೇರೆ ಭಾಗ್ಯವೇ ಇಲ್ಲ. ಈ ಬಿರುದನ್ನು ನಾವು ಆನಂದದಿಂದ ಸ್ವೀಕರಿಸುತ್ತೇವೆ. ಸಕಲ ವೇದೋಪನಿಷತ್ತುಗಳನ್ನು ಕರತಲಾಮಲಕ ಮಾಡಿಕೊಂಡಿರುವ ಪಂಡಿತೋತ್ತಮ, ಸಕಲ ಶಾಸ್ತ್ರ ಪುರಾಣಗಳ ಪಾರಂಗತ, ಪ್ರಪಂಚವೇ ಪ್ರಶಂಸಿಸುವ ಪ್ರಚಂಡ ಕವಿ ನಾನು. ಪ್ರಚಂಡ ಕವಿಗಳೇ, ಪ್ರತಿಭೆಗೆ ನಮ್ಮಲ್ಲಿ ಪುರಸ್ಕಾರ ವಿದ್ಯೆ ಇದೆ. ನಿಮ್ಮ ಪಾಂಡಿತ್ಯ ಪ್ರದರ್ಶನಕ್ಕೆ ನಾವು ಅನುಮತಿ ನೀಡುತ್ತೇವೆ. ಐ ಸಿ ದೇರ್ ಇಸ್ ಆಲ್ವೇಸ್
ಅವ್ರು ಎಷ್ಟು ಅಪ್ಪ ಅವರನ್ನ ಹೇಳ್ಕೊತದ್ ನೋಡ್ತಾ ಇದ್ರು ಅಂತ ಕೇಳಿದ್ರೆ, ಅವ್ರು ಶೂಟಿಂಗ್ ಇಲ್ಲದೆ ಇರುವಾಗ ಎಲ್ಲ ಬರೋದು ಕ್ಯಾಸೆಟ್ಸ್ಗಳೆಲ್ಲನೂ ನೋಡ್ತಾ ಕೂತಿರೋರು ಸಿ ದ ಕ್ಯಾಲಿಬರ್ ಆಫ್ ಅನ್ ಆ್ಯಕ್ಟರ್. ಅದನ್ನೇ ಹೇಳಿದ್ನಲ್ಲ, ಆ್ಯಕ್ಟಿಂಗ್ ನೋಡಮ್ಮ, ಕಾಸ್ಟ್ಯೂಮ್ ನೋಡಮ್ಮ, ಗತ್ತು ನೋಡಮ್ಮ, ಅದೆಲ್ಲ ಬರುತ್ತಮ್ಮ, ಅದನ್ನು ನಾವು ಅಳವಡಿಸ್ಕೊಳ್ಬೇಕು, ಅದನ್ನು ನಾವು ನೋಡಬೇಕು ಅಂತ ಹೇಳಿಬಿಟ್ಟು, ಅದನ್ನು ನೋಡ್ಬಿಟ್ಟು ನನಗೆ ಹೇಳೋರು ಸಿ ದ ಮ್ಯಾನ್. ಅವರು ಕೃಷ್ಣದೇವರಾಯನೂ ನೋಡೋರು, ಅದಾದ ತಕ್ಷಣವೇ ರಣಧೀರ ಕಂಠೀರವನೂ ನೋಡೋರು, ಆಲ್ ದೀಸ್ ಮೂವೀಸ್ ಯೂಸ್ ಟು ಸಿ. ಆವಾಗ ಹೇಳೋರು ನೋಡಮ್ಮ, ಅದು ಆ್ಯಕ್ಟಿಂಗ್ ನೋಡಮ್ಮ, ಲುಕ್ ಅಟ್ ದ ಕ್ಯಾಲಿಬರ್ ಆಫ್ ಅ ಪರ್ಸನ್ ಅಂತ ಹೇಳೋರು. ಪೌರಾಣಿಕ ಪಾತ್ರಗಳಿರಲಿ ಇಲ್ಲ ಸಾಮಾಜಿಕ ಪಾತ್ರಗಳೇ ಇರಲಿ, ಸಾಹಸ ಸಿಂಹನಿಗೆ ಪ್ರೇರಣೆ ನೀಡ್ತಾ ಇದ್ದಿದ್ದೆ ವರನಟನ ಸಿನಿಮಾಗಳು. ಹೀಗಾಗಿ ಇಬ್ಬರ ನಡುವಿನ ಶೀತಲ ಸಮರ ಅದೆಂದೋ ಮುಗಿದು ಹೋಗಿತ್ತು. ಇಬ್ಬರು ಪರಸ್ಪರ ತಮ್ಮ ತಮ್ಮ ಸಿನಿಮಾಗಳ ಬಗ್ಗೆ ಮಾತನಾಡಿಕೊಳ್ತಾ ಇದ್ರು. ಬಹಳ ಒಳ್ಳೆ ಕೆಲಸ ಮಾಡಿದ್ದಿ, ನಿನ್ ಕರ್ತವ್ಯನ ನಿಷ್ಠೆಯಿಂದ ಮಾಡಿ ಮುಗಿಸಿದ್ದಿ. ಕೊನೆಯ ದಿನ ವಿಷ್ಣು ಮಗಳಿಗೆ ಹೇಳಿದ್ದೇನು? ವಿಷ್ಣುವರ್ಧನ್ ಡಿಸೆಂಬರ್ 30ರ ಹಿಂದಿನ ದಿನ ತಮ್ಮ ಮಕ್ಕಳೊಂದಿಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು. ಮಗಳು ಕೀರ್ತಿಯವರಿಗೆ ಫೋನ್ ಮಾಡಿ ಮೈಸೂರಿಗೆ ಬರೋಕೆ ಹೇಳಿದ್ರು. ಬೆಂಗಳೂರಿನಲ್ಲಿ ತಮ್ಮ ಬ್ಲಡ್ ಟೆಸ್ಟ್ ಮಾಡಿಸಬೇಕು ಅಂತ ನೆನಪಿಸಿದ್ರು. ಆದರೆ ದಿಢೀರನೇ ಸಾಹಸ ಸಿಂಹನಿಗೆ ಹೃದಯಾಘಾತ ಉಂಟಾಗಿತ್ತು. ಕಣ್ಮುಚ್ಚಿ ಬಿಡೋದ್ರೊಳಗೆ ವಿಷ್ಣು ಕುಟುಂಬವನ್ನ ಹಾಗೂ ಅಪಾರ ಅಭಿಮಾನಿ ಬಳಗವನ್ನ ಬಿಟ್ಟು ಹೋಗ್ಬಿಟ್ಟಿದ್ರು. ಹೇಳಿದ್ನಲ್ಲ, ವಿ ವರ್ ಸೆಡ್ ಓಕೆ ಪಪ್ಪ ಟುಮಾರೋ ಮಾರ್ನಿಂಗ್ ಐಲ್ ಕಮ್, ಐಲ್ ಟೇಕ್ ಯುವರ್ ಬ್ಲಡ್ ಟೆಸ್ಟ್ ಮಾಡೋಣ, ಎಲ್ಲ ಮಾಡೋಣ. ಓಕೆ, ಬೆಂಗಳೂರಿಗೆ ಹೋದಾದ್ಮೇಲೆ ಯು ಟೇಕ್ ಅ ಕಾಲ್ ವಾಟ್ ಟು ಡೂ ಆನ್ 31st ಅಂತೆಲ್ಲ. ಸೆಡ್ ಓಕೆ ಪಪ್ಪ, ಒನ್ಸ್ ವಿ ಗೋ ಹೋಮ್ ವಿಲ್ ಡಿಸೈಡ್ ವಾಟ್ ಟು ಡೂ ವಾಟ್ ನಾಟ್ ಟು ಡೂ ಅಂತೆಲ್ಲ. ನಾನು ಇಟ್ ವಾಸ್ ಅ ನಾರ್ಮಲ್ ಥಿಂಗ್ ಆ್ಯಸ್ ಯು ಆ್ಯಂಡ್ ಮೀ ಟಾಕ್ ಹಿಂಗೇನೆ, ಬಟ್ ಐ ಡಿಂಟ್ ನೋ ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಷ್ಟೇ. 8 ವರ್ಷಗಳ ಹಿಂದೆ ಅಗಲಿದ ವಿಷ್ಣುದಾದ ಅಭಿಮಾನಿಗಳ ಪಾಲಿಗೆ ಎಂದು ನೆನಪಷ್ಟೇ, ಆದರೆ ಅವರ ಸಿನಿಮಾಗಳ ಪಾಲಿಗೆ ಎಂದೆಂದೂ ದಾದಾ ಅಜರಾಮರ. ತಾಯಿಯಾಣೆ ನಾನಿಂದು ನಿಮ್ಮನೇ, ಇಲ್ಲೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೆಂದು ಎಂದು ನಿಮ್ಮನ್ನೇ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಟಿವಿ 9.